ನಮಸ್ತೆ ನಮಸ್ತೆ ಸರ್. ಭಜರಂಗಿ ಸಿನಿಮಾದ ಮೂಲಕ ಅದಕ್ಕೆ ಮುಂಚಿನ ಸಿನಿಮಾ ಮಾಡಿದ್ರಿ, ಸೊ ಒಂದು ಇಂಡಸ್ಟ್ರಿಗೆ ಆಲ್ರೆಡಿ ಎಂಟ್ರಿ ಆಗಿ ಒಳ್ಳೆ ಹೆಸರು ಮಾಡಿದ್ದೀರಾ. ಈಗ ದ್ವಂದ್ವ ಸಿನಿಮಾದ ಮೂಲಕ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸೋಕ್ಕೆ ಹೊರಟಿದ್ದೀರಾ. ಸೊ ಹೇಗಿದೆ ಲೈಫ್? ಫಸ್ಟ್ ಸೂಪರಾಗಿ ನಡೀತಾ ಇದೆ. ಸಿನಿಮಾಗಳು ಒಂದಾದ್ಮೇಲೆ ಒಂದೊಂದು ಆಫರ್ಗಳು ಬರ್ತಾ ಇದೆ. ರಿಲೀಸ್ ಆಗೋಕ್ಕೆ ರೆಡಿ ಇರೋದು ಇವಾಗ ಸದ್ಯಕ್ಕೆ ದ್ವಂದ್ವ ಸೆಪ್ಟೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್. ಸರ್, ನೀವು ಸೊ ಕೋಲಾರದ ಚಿನ್ನದ ಗಣಿ ಕಡೆಯಿಂದ ಬಂದು ಸೊ ಇನ್ನೂ ಎತ್ತರಕ್ಕೆ ಬೆಳೀತೀವಿ ಸರ್, ಸ್ಟಾರ್ಟ್ ಮಾಡಿದ್ದೀರಾ. ಸೊ ತುಂಬ ವರ್ಷಗಳಿಂದನೇ ಕಷ್ಟ ಕೊಟ್ಕೊಂಡು ಸೊ ಈಗ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಸೊ ದ್ವಂದ್ವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ, ಯಾಕೆ ಮಾಡಬೇಕು ಅನಿಸ್ತು ಸರ್ ಈ ಸಿನಿಮಾ? ಸರ್, ಫಸ್ಟು ನಾನು ಬಂದ್ಬಿಟ್ಟು 18ರಿಂದ ಮತ್ತೆ ಫಿಲಮ್ ಮಾಡೋಣ ಅಂತ ನಾವು ಓಡಾಡ್ತಾ ಇದ್ವಿ. ಕರೆಕ್ಟಾಗಿ ಒಂದು ಟೀಮ್ ಸಿಕ್ಕಿರಲಿಲ್ಲ. ಭರತ್ ಒಂದು ಮೀಟಿಂಗ್, ನಾವು ಇನ್ನೊಂದು ಫಿಲಮ್ ಮಾಡ್ತಾ ಇದ್ವಿ, ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ವಿ. ಹಿಂಗೆ ಇರುತ್ತಲ್ಲ ಲಿಂಕು, ಆ ಲಿಂಕ್ ಮೇಲೆ ಅವ್ರು ಬಂದರು. ಬಂದಾಗ ಹಂಗೆ ಪರಿಚಯ ಇತ್ತು ನಮಗೆ. ನಂದು ಆ್ಯಕ್ಟ್ ಮಾಡ್ತಾಯಿದ್ದೆ ಫಿಲಮಲ್ಲಿ, ಕೆಲವೊಂದು ಮೈನ್ ವಿಲನಾಗಿ ಮಾಡ್ತಾಯಿದ್ದೆ. ಆಮೇಲೆ ಅವಾಗ ಮಾಡುವಾಗ ಅವ್ರು ಬಂದು ಪರಿಚಯ ಇತ್ತು, ಸರ್ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ನೀವೇ ಈ ಫಿಲಮ್ ಪ್ರೊಡ್ಯೂಸರಾ ಅಂತ ಕೇಳಿದ್ರು. ಹೌದು ಸರ್, ಸರಿ ಮಾತ್ರ ಮಾತಾಡ್ಬೋದಾ ಅಂದರು. ಸರಿ ಬನ್ನಿ ಅಂತ ಒಂದು ಮೀಟಿಂಗ್, ಫಸ್ಟ್ ಮೀಟಿಂಗ್ ಫಸ್ಟ್ ಡೇ ಹೋದ್ವಿ. ಹೋಗಿದ ತಕ್ಷಣ ಕತೆ ಹೇಳಿದ್ರು. ಕಥೆಯಲ್ಲಿ ಟ್ವಿಸ್ಟ್ ತುಂಬ 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 ಅದ್ಭುತವಾದಿತ್ತು, ಚೆನ್ನಾಗಿತ್ತು, ಖುಷಿಯಾಯಿತು. ಮತ್ತು ಅವ್ರ ಜೊತೆ ಇನ್ನು ಪ್ರದೀಪ್ ಕೋದಳ್ಳಿ ಅಂತ ಬಂದಿದ್ದರು, ಅವ್ರ ಮೇನ್ ನಮ್ಮ ಜೊತೆ. ಅವ್ರು ಇದ್ಕೊಂಡು ಸರ್ ನಮ್ಮ ಜೊತೆ ಕೈ ಜೋಡಿಸಿ. ಖಂಡಿತ ಅವ್ರ ವಿಧಾನ ಇವ್ರು ಮಾತಾಡ್ತಿದ್ರು, ಎರಡೂ ತುಂಬ ನಮ್ಗೆ ಇಷ್ಟ ಆಗಿ ಬರೀ ಒಂದು ಹಾಫ್ ಆನ್ ಅವರ್ಲಿ ನಮ್ಗೆ ಫಿಕ್ಸ್ ಆಯಿತು. ಇಲ್ಲ ಮಾಡಬೇಕಂತ ಡಿಸೈಡ್ ಮಾಡಿ ತೆಗ್ದಿದ್ವಿ ಸರ್. ಪೇಮೆಂಟ್ ಕೊಟ್ಬಿಟ್ರೆ ಆವಾಗಿಲ್ಲ, ಇಲ್ಲ ಪೇಮೆಂಟ್ ಬಿಡ ಅಗ್ರಿಮೆಂಟ್ ಮಾಡಿದ್ವಿ. ಅಡ್ವಾನ್ಸ್ ಸರ್, ನಿಮ್ಮ ಪಾತ್ರ ಏನು ಮಾಡಿದ್ದೀರಾ ಸಿನಿಮಾದಲ್ಲಿ, ಯಾವ ಥರ ಪಾತ್ರ? ಆ್ಯಕ್ಚುಲಿ ಫಸ್ಟ್ ನನಗೆ ಭರತ್ ಹೇಳಿದ್ದ ಕ್ಯಾರೆಕ್ಟರ್ ಬೇರೆ, ಅಂದರೆ CM ಮಗನ ಕ್ಯಾರೆಕ್ಟರ್ ಹೇಳಿದರು. ಅದಕ್ಕೆ ಸ್ವಲ್ಪ ಬಿಯರ್ಡ್ ಎಲ್ಲ ಕಮ್ಮಿ ಬೇಕು ಅಥವಾ ಸ್ಮಾರ್ಟಾಗಿ ಕಾಣಿಸ್ಬೇಕು, ಹಂಗಾಗಿ ತೆಗಿಬೋದಾ ಅಂತ ಕೇಳಿದ್ರು. ನಾನು ಭರತ್ ಬೇರೆ ಸಿನಿಮಾದ ಕಂಟಿನ್ಯೂಟಿ ಇದೆ ಅಂದಿದ್ದಕ್ಕೆ ಹೌದಾ ಸರಿ ಓಕೆ, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ ಬಟ್ ತುಂಬ ಮೇಜರ್ ಕ್ಯಾರೆಕ್ಟರ್ ಬರುತ್ತೆ ಅಂತ ಒಬ್ಬ ಸೈಂಟಿಸ್ಟ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದರೆ ನನಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ಕೊರೋನಾ ವೈರಸಿಂದ ರೆಫರೆನ್ಸ್ ತೊಗೊಂಡು ನನಗೆ ಹೇಳಿದ್ರು. ಅಂದರೆ ಬಯೋಕೆಮಿಸ್ಟ್ರಿ ಇದರಲ್ಲಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು. ಸೊ ಕೊರೋನಾ ವೈರಸ್ ಒಂದು ಲ್ಯಾಬಲ್ಲಿ ಕುಕ್ ಆಗುತ್ತೆ ಅನ್ನೋದನ್ನು ಹೆಂಗೆ ನಮಗೆಲ್ಲ ಅದು ಆದ ಆ ವಿಷಯಗಳು ಗೊತ್ತಾದಮೇಲೆ ನಮ್ಗೆ ಹಿಂಗೆ ಗೊತ್ತಾಯಿತು. ಭರತ್ ಅದನ್ನೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಓಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಯಾಕಂದರೆ ನಾವು ಡಾಕ್ಟರ್ಗಳನ್ನ ನೋಡಿರ್ತೀವಿ, ಸೈಂಟಿಸ್ಟ್ಗಳನ್ನ ಯಾವತ್ತೂ ನೋಡಿರಲ್ಲ. ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು. ಮತ್ತು ಅವ್ರ R&D ಮಾಡಿದರು ಒಂದಷ್ಟು ವಿಷಯಗಳು. ಅಂದರೆ ಇವಾಗ ಹೀರೋಯಿನ್ಗಿರೋ ಒಂದು ಕಾಯಿಲೆ ಬಗ್ಗೆ ಆಗಿರ್ಬೋದು, ಆ್ಯಕ್ಚುಲಿ ಎಲ್ಲ ಕಾಯಿಲೆ ಕಾಯಿಲೆ ಅಂತಾರೆ, ಅದೊಂಥರ ಗಿಫ್ಟ್ ಅಲ್ವ ಸರ್ ಅದು. ಅದನ್ನು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಅಂದರೆ ನೆಗೆಟಿವ್ ಪಾಸಿಟಿವ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಬೋದು. ಸೊ ಅದ್ರ ಬಗ್ಗೆ ಅವ್ರು R&D ಮಾಡಿರ್ಬೋದು, ಆಗಿರೋದಾಗಿರ್ಬೋದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅದೇನೋ BWMD BWID ಅಂತ ಟೆಕ್ನಿಕಲ್ ಸೈಂಟಿಫಿಕ್ ವರ್ಡ್ಗಳೆಲ್ಲ ಹೇಳಿದಾಗ ಡೈಲಾಗ್ಸ್ ಎಲ್ಲ ಸ್ವಲ್ಪ ಇದಾಯಿತು, ಆದ್ರೂ ಹೆಂಗೋ ಮ್ಯಾನೇಜ್ ಮಾಡಿ. ಬಟ್ ಎಲ್ಲ ಸಿಂಗಲ್ ಟೆಕ್ಗೆ ಓಕೆ ಮಾಡೋದು. ನಾನು ಕೇಳಿದೆ ಭರತ್ ಓಕೆನಾ, ಚೆನ್ನಾಗಿ ಬಂತ ಹಂಗೆ, ಇಲ್ಲ ಸೂಪರಾಗಿ ಬಂತು ಶುಭನ್ ಅಂತ. ತುಂಬ ಸಪೋರ್ಟಿವ್, ಅಂದರೆ ಅವರು ಆ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಷ್ಟು ನಮಗೆ ಈಸಿ ಆಯಿತು ಆ್ಯಕ್ಟ್ ಮಾಡಿದ್ರೆ. ಎಕ್ಸ್ಪೆಕ್ಟ್ ಮಾಡಿದಿರೋ ಪಾತ್ರ ಸಿಕ್ಕಿದೆ? ಖಂಡಿತ ಸರ್, ಖಂಡಿತ. ಯಾಕಂದರೆ ನಾನು ಓದಿರೋ ಇದಕ್ಕೂ ಇದಕ್ಕೂ ಅಜಗಜ ಅಂತಾರ, ಯಾವುದೋ 10th ಅದು ಇದು ಓದ್ಕೊಂಡಿರೋನಿಗೆ ಸೈಂಟಿಸ್ಟ್ ಕ್ಯಾರೆಕ್ಟರ್ ಮಾಡುವಂದಾಗ ಆ ಭಾಷೆ ಸ್ಪಷ್ಟತೆ ಆಗಿರ್ಬೋದು, ಇಂಗ್ಲೀಷ್ ಏನೇನೋ ಪದಗಳು ಡೈಲಾಗ್ಸಲ್ಲೆಲ್ಲ ಇರ್ತಿತ್ತು. ಸೊ ಎಲ್ಲ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದಿದೆ. ಹೊಸಬ್ರು ಅಂತ ಬಂದಾಗ ಸೊ ಥಿಯೇಟರ್ದೆಲ್ಲ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್? ಅಂದರೆ ತೊಗೊಂಡ್ರ ಎಲ್ಲ ಮಾತುಕತೆ ನೀಟಾಗಿದೆಯಾ? ಆಗಿದೆ ಸರ್, ಯಾವುದೇ ತೊಂದರೆ ಏನಿಲ್ಲ ಸರ್, ಯಾವುದೂ ಇಲ್ಲ ಸರ್. ಓಕೆ, ಪರ್ಫೆಕ್ಟಾಗಿ ಥಿಯೇಟರ್ ಎಲ್ಲ ಸಿಕ್ಕಿದೆ. ಎಷ್ಟು ಎಷ್ಟು ಥಿಯೇಟರ್ ಅಂಡ್ ಯಾವ ಥಿಯೇಟರ್, ಮೈನ್ ಥಿಯೇಟರ್ ಪ್ಲಾನ್ ಆಗಿದೆ ಸರ್? ಮೈನ್ ಥಿಯೇಟರ್ ಎಲ್ಲ ಇವತ್ತು ಸಂಜೆ ಡಿಸೈಡ್ ಆಗುತ್ತೆ, ಮೇ ಬಿ ನಾಳೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅಂಡ್ ಈ ಥರ ಒಂದು ಸಬ್ಜೆಕ್ಟ್ ಅಂದರೆ ಸರ್ ಈ OTTಲಿ ಸಿಕ್ಕಾಬಳೆ ಸೌಂಡ್ ಮಾಡುತ್ತೆ ಈ ಥರ ಸಬ್ಜೆಕ್ಟ್. ಸೊ ಏನಾದ್ರು ಅನಿಸ್ತಾ OTT ಏನಾದರೂ ಸೂಟಬಲ್ಲ ಇಲ್ಲ ಥಿಯೇಟರ್ಗೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಥಿಯೇಟರ್ ಮುಂದೆ ಮಕ್ಕಳು ಎಲ್ಲ ಜನರೆಲ್ಲ ನೋಡಬೇಕು, ಯಾಕಂದರೆ ಈಗ ಮಕ್ಕಳು ಬರಲ್ಲ, ಆ ಮಕ್ಕಳು ಬಂದು ಎಲ್ಲ ಫ್ಯಾಮಿಲಿಯಾಗಿ ಬಂದು ಕುತ್ಕೊಂಡು ನೋಡಬೇಕು ಅದು. ಮತ್ತು OTT ಮಾಡೋಣ, OTT ಮಾಡೋ ಟೈಮ್ ಮಾಡೋಣ, ಅದು ಈ ಫಿಲಮ್ ನಾವು ಫಸ್ಟ್ ಒಂದ್ಸಲಿ ಥಿಯೇಟರ್ ರಿಲೀಸ್ ಮಾಡೋಣ ಅಂತ ಒಂದು ಆಸೆ. ಪ್ರದೀಪ್ ಅವ್ರದ್ದು ಆಸೆ ಇತ್ತು, ನನ್ನ ಆಸೆ ಅದೇ ಇತ್ತು, ಅದಕ್ಕೋಸ್ಕರ ಮಾಡಿ ಸರ್. ಅಂದರೆ ನೀವು ಒಂದು ಸರ್ಕಲ್ ಹಾಕ್ಕೊಂಡಿದ್ರಲ್ಲ ಅದರಲ್ಲೇ ಮುಗಿತಾ ಇಲ್ಲ, ಅದು ನೀರು ಹೋಗ್ತಿದೆ ಬಜೆಟ್ ಎಲ್ಲ ಹೇಗೆ ಸರ್? ಅದು ಬಿಡಿ, ಅದೇನೋ ಒಂದು ಆಯ್ತು, ನೀರಿದೆ ಅಂದರೆ ನಾವು ಹೊಸಬ್ರಲ್ಲ ಸರ್. ಬಿಸ್ನೆಸ್ ಅಂದಾಗ ಏನು 10-15% ಹೆಚ್ಚು ಕಮ್ಮಿ ಆಗೇ ಆಗುತ್ತಲ್ಲ, ಹಂಗೆ ಎಲ್ಲದರಲ್ಲೂ ಆಗುತ್ತೆ ಸರ್.
ಇದರಲ್ಲಿ ಒಂಚೂರು ಅಂದರೆ ಈ ಸಿನಿಮಾನ ನಾವು ಕ್ಯಾಟಗರೈಸ್ ಮಾಡೋಕ್ಕಾಗಲೇ ಇಲ್ಲ ಸರ್. ಅಂದರೆ ಭರತ್ ನರೇಷನ್ ಕೊಟ್ಟಾಗ ಏನು ನಮಗೆ ವಿಜುವಲ್ ಇತ್ತು, ಇವಾಗ ನೀವು ಲೈಕ್ ಅವತಾರ ನೋಡಿದರೆ ಆ ರೇಂಜಲ್ಲಿ ನೀವು ಯೋಚನೆ ಮಾಡ್ತೀರಾ. ಅಂದರೆ ಒಬ್ಬೊಬ್ರದ್ದು ವಿಷನ್ ಒಂದೊಂದು ಥರ ಇರುತ್ತಲ್ಲ. ಇವಾಗ ನನಗೆ ಅವ್ರು ಹೇಳಿದ್ದ ವಿಷನ್ನೇ ಬೇರೆ ಥರ ಇತ್ತು, ಬಟ್ ಸಿನಿಮಾ ಅವರು ಕಂಪ್ಲೀಟ್ ಮಾಡಿ ನಮಗೆ ಪ್ರಿವ್ಯೂ ತೋರಿಸಿದಾಗ ಸೂಪರಾಗಿ ಬಂದಿತ್ತು. ಬಟ್ ನಮಗೆ ಕತೆ ಗೊತ್ತಿದ್ದರಿಂದ ನಮ್ಗೆ ಅಷ್ಟು ಜಡ್ಜ್ ಮಾಡೋಕ್ಕಾಗಲಿಲ್ಲ. ಸೊ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಒಂದಷ್ಟು ಜನ ಸಿನಿಮಾ ಫ್ರೀಕ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಸಿನಿಮಾ ತೋರಿಸಿದಾಗ ಲೈಕ್ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು ಅಂದರೆ, ಇದನ್ನು ನೀವು ಥಿಯೇಟ್ರಿಗೆ ಮಾಡ್ತಾ ಇದ್ದೀರಾ ಅಲ್ವಾ ಅಂದರು. ಹೌದು, ದಯವಿಟ್ಟು ಫಸ್ಟ್ ಥಿಯೇಟ್ರಲ್ಲಿ ಬಿಡಿ, ಆಮೇಲೆ ಓ ಟಿ ಟಿಗೆ ಬಂದಾಗ ಎಲ್ಲರೂ ನೋಡ್ತಾರೆ, ಅದು ಬೇರೆ. ಯಾಕಂದರೆ ಇದು ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ ಹೇಳ್ತಾರಲ್ಲ ಸರ್, ಎಲ್ಲ ಸೆಂಟರ್ವರೆಗೂ ತೋರಿಸಿದ್ವಿ. ಅಂದರೆ ಆಡಿಯನ್ಸ್ ಆ ಥರದ್ದು ಇದಿರ ಆ ವರ್ಗದವ್ರು ಎಲ್ಲದಕ್ಕೂ ಎಲ್ಲರಿಗೂ, ಮಾಸ್ ಸಿನಿಮಾ ನೋಡೋರ್ಗೂ ತೋರಿಸಿದ್ವಿ, ಕ್ಲಾಸ್ ಸಿನಿಮಾ ನೋಡೋರ್ಗೂ ತೋರಿಸಿದ್ವಿ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಓನ್ಲಿ ಬಿಕಾಸ್ ಆಫ್ ಕಂಟೆಂಟ್. ಅಂದರೆ ಹೌದು ಸರ್, ಅಂದರೆ ಎಲ್ಲ ವರ್ಗದ ಜನಕ್ಕೂ ಇದು ತಲುಪುವಂಥ ಸಿನಿಮಾ. ಯಾಕಂದರೆ ಎಲ್ಲ ವರ್ಗದ ಕ್ಯಾರೆಕ್ಟರ್ಸು ಇದೆ, ಒಬ್ಬ ಡ್ರೈವರ್ ಇದ್ದಾನೆ, ಸೈಂಟಿಸ್ಟ್ ಇದ್ದಾನೆ, ಆ್ಯಕ್ಟರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಹೈಪರ್ ಥೈಮಿಷಿಯಾ ಅನ್ನೋ ಕಾಯಿಲೆ ಇರೋ ಒಂದು ಹುಡುಗಿ ಇದೆ, ಪೊಲಿಟಿಕಲ್ ಡ್ರಾಮಾ ಇದೆ, ಇಷ್ಟು ವಿಷಯ ಇದೆ ಕಂಟೆಂಟು. ಸೊ ನನಗೆ ಎಡಿಟಿಂಗಲ್ಲಿ ಹೆಂಗೆ ಬರುತ್ತೆ ಅನ್ನೋದು ಒಂದು ಡೌಟ್ ಇತ್ತು. ಅಂದರೆ ಇಷ್ಟು ಚಾಲೆಂಜ್, ಇಷ್ಟು ಲೇಯರ್ಸ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಒಂದು ಇದಿತ್ತು. ತುಂಬ ಚೆನ್ನಾಗಿದೆ, ಅಂದರೆ ಡೈರೆಕ್ಟರ್ ವಿಷನ್ನ ಕ್ಯಾಮ್ರಾಮ್ಯಾನ್ ತೋರಿಸಿರೋದಾಗಿರ್ಬೋದು, ಆ ಕ್ಯಾಮ್ರಾ ವರ್ಕ್ಗೆ ಅವರು ಮ್ಯೂಸಿಕ್ ಮಾಡಿ ಏನು ನಿಮ್ಮ ಮುಂದೆ ಇವಾಗ ಪ್ರೆಸೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಎಲ್ಲರ ಕೆಲಸನೂ ಸೂಪರಾಗಿದೆ ಸರ್. ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಸರ್, ಸ್ಕ್ರೀನ್ ಶೇರ್ ಮಾಡಿಲ್ಲ. ನಂದು ಬಾಲರಾಜ್ವಾಡಿ ಸರ್ದು ಇಬ್ಬರದೇ ಕಾಂಬಿನೇಷನ್ ಇರೋದು. ಸೊ ಬೇರೆ ಇನ್ಯಾವ ಆಕ್ಟರ್ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ. ಹಾಂ, ಅಂದರೆ ಅವ್ರು ಯಾವಾಗಲೂ ಸ್ವಲ್ಪ ರಿಮೋಟಾಗೇ ಇರ್ತಾರೆ. ಮೋಸ್ಟ್ಲಿ ಪಾರ್ಟ್ ಟು ಅಲ್ಲಿ ನನ್ನ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಮಾಡೋಣ. ಓಕೆ, ಆಡಿಯನ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಹೋಗಿ ಸರ್, ಈಗ ಸಿನಿಮಾ ರಿಲೀಸ್ ಆಗ್ತಿರೋದು ಒಂದು ಸಿನಿಮಾ, ಸೊ ನೀವು ಇಷ್ಟಪಟ್ಟು ಮಾಡಿದ್ದೀರಾ? ಹೌದು. ಏನು ಹೇಳಿ, 22nd ಸೆಪ್ಟೆಂಬರ್ ನಮ್ಮ ಸಿನಿಮಾ ಬಂದು ಕರ್ನಾಟಕದಿಂದ ರಿಲೀಸ್ ಮಾಡ್ತಾ ಇದ್ವಿ, ದಯವಿಟ್ಟು ಬಂದು ಎಲ್ಲ ಬಂದು ನೋಡಿ ಪ್ರೋತ್ಸಾಹಿಸಿ ನಮಗೆ ಅಷ್ಟೇ ಸರ್. ಸರ್ ನೀವು ಆಡಿಯನ್ಸ್ನ ಪ್ರತಿ ಸರಿ ನಾವು ಸಿನಿಮಾ ಮಾಡಿದಾಗಲೂ ಕೇಳ್ಕೊಳ್ಳೋದು ಒಂದೇ, ಕಷ್ಟ ಎಲ್ಲ ಕಡೆಯೂ ಇದ್ದೇ ಇರುತ್ತೆ, ಎಲ್ಲರ ಕೆಲಸದಲ್ಲೂ ಕಷ್ಟ ಇದ್ದೇ ಇರುತ್ತೆ, ಬಟ್ ಇಷ್ಟಪಟ್ಟು ಮಾಡೇ ಮಾಡಿರ್ತೀವಿ. ಒಂದು ಪ್ರಾಮಾಣಿಕ ಪ್ರಯತ್ನ, ಸಬ್ಜೆಕ್ಟ್ ಚೆನ್ನಾಗಿದೆ. ನಮ್ಮ ಕನ್ನಡ ಆಡಿಯನ್ಸ್ ಯಾವಾಗಲೂ ಕಂಟೆಂಟು ಅಥವಾ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದಾಗ, ಮತ್ತು ಎಲ್ಲ ವರ್ಗದ ಜನನೂ ನೋಡ್ಬೋದು. ಅಂದರೆ US ಸರ್ಟಿಫಿಕೇಟ್ ಬಂದಿದೆ ನಮ್ಮ ಸಿನಿಮಾಗೆ, ಸೊ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರೂ ಕೂತು ಸಿನಿಮಾ ನೋಡುವಂಥ ಒಂದು ಫೀಲ್ ಗುಡ್ ಸಿನಿಮಾ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ಅದೊಂದು ಆ್ಯಡೆಡ್ ವಿಷಯ. ಸೊ ದಯವಿಟ್ಟು ಇದೇ September 22 ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ನಿಮ್ಮ ಬೆಂಬಲ ನಮಗೆ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.